ಮಚ್ಚಾ, ಕಾಲ್ ರಿಸೀವ್ ಮಾಡಣ? ಇಲ್ಲ ಗುರು, ಸ್ಪಾಟಿಗೆ ಬರಕ್ಕೆ ಇನ್ನೂ ಬಂದಿಲ್ಲ. ಮಚ್ಚಾ, ನಾವು ಯಾತಕ್ಕೆ ಬಂದಿರೋದಿಲ್ಲ? ಅಯ್ಯೋ, ಇವನು ಬರೋದಾನ? ಶಾರ್ಟ್ ಮೂವಿ ಆದಂಗೆ. ಓ ನೋ, ಶಾರ್ಟ್ ಮೂವಿ ಮಾಡೋಕ್ಕೆ ನಾವು ಟಿವಿಲಿ ಬರ್ತೀವಾ ಮಚ್ಚಾ? ಯಾವ ಚಾನಲ್ ಮಚ್ಚಾ? ಶಾರ್ಟ್ ಮೂವಿ ಅಂದರೆ ಒಂದೊಳ್ಳೆ ಕಂಟೆಂಟನ್ನ ತಗೊಂಡು ಶೂಟ್ ಮಾಡೋದು. ಅದನ್ನು ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ನೋಡ್ಬೋದು. ಏ ಗೊತ್ತು ಮಚ್ಚಾ, ಕೆಂಪುಗಿರುತ್ತೆ. ನೋಡಿದೀನಿ ಮಚ್ಚಾ, ಅದೇ ಮೈಸೂರು ಮಲ್ಲಿಗೆ ನಿದ್ದೆ ಇಲ್ಲದ ರಾತ್ರಿ ನೋಡಿದೀನಿ ಮಚ್ಚಾ. ಬಂದ ನೋಡ್ಗುರು ಟಿವಿಯಲ್ಲಿ. ಯಾವನಲ್ಲ ಇನ್ನ ಬಾ, ಬರ್ತಾನ ಬರಲ್ವೋ? ಹಲೋ, ಹಾ ಮಚ್ಚಾ, ಫಿಲಮ್ ತೆಗೆ ಬಂದಿದೀವಿ, ನಾಳೆ ಯೂಟ್ಯೂಬಲ್ಲಿ ನೋಡು, ಬರ್ತೀನಿ. ಇಂತ ನನ್ನ ಮಗ ಅವಾಗ್ದೇನೆ ಅಂದ್ಕೊಂಡೆ. ಓ ನೋ, ಈ ರೋದ್ನೆ ಬರೋಣ. ಪಟಾ ಪೋಸ್ಟರ್ ನಿಕ್ಲಾ ಹೀರೋ. ಹಾಯ್ ಜಿಕ್ಸ್, ಯಾಕೋ ಮಗ ಲೇಟ್ ಲೈ? ಇಲ್ಲ ಮಚ್ಚಾ, ತಡಿ ಬಂದೆ. ಹಿಂಗು ಗಾಡಿ ಇಳಿಸ್ಬಿಟ್ಟು ನಿನ್ನ ಹತ್ರ ಬಂದು ನಾನು ಮಾತಾಡ್ತೀನಿ. ಯಾಕೋ ಮಗ ಲೇಟು? ಅಯ್ಯೋ ಲೇಡಿ ಆಗೋಯ್ತು, ಶುಕ್ರವಾರಗೆ ಐತಲ್ಲ, ಅದಕ್ಕೆ ಡಿಟೆಕ್ಟ್ರೇ. ಡಿಟೆಕ್ಟರ್ ಅಲ್ಲ ಮಗ, ಅದು ಡೈರೆಕ್ಟ್ರು. ಅದಿರ್ಲಿ ಮಗ, ಸ್ಟೋರಿ ಡೈಲಾಗ್ ಪೇಪರ್ ಕೊಡೋಂಗ ಫಸ್ಟ್. ಬೆಳಗ್ಗೆ ಪೇಪರು ಎಲ್ಲೋ ಇಟ್ಟಿದ್ದಲ್ಲ. ಓ ಅದು ರಾತ್ರಿ ಎಲ್ಲ ಕುತ್ಕೊಂಡ್ ಬರ್ದ್ರಲ್ಲ. ಒಳ್ಳೆ ಡಿಟೆಕ್ಟ್ರೆ. ಏನೋ ಇದು, ಎಣ್ಣೆ ಎಲ್ಲ ಆಗಿದೆ. ಅರೆ ಎಸ್ಕಿ ಜೋಕ್ಸ್, ರಾತ್ರಿ ಏನಾಯ್ತು ಗೊತ್ತಾಗುರು? ನಾನು ಹಾಸಿಂ ಶಿಕಾರ್ಗೆ ಹೋಗಿದ್ವಿ, ಕಬಾಬ್ಗೆ ಮಾಡಿ ತಿಂದ್ವಿ ನೋಡು. ಏನ್ ಕಬಾಬಾ ಮಗ? ಎಲ್ಲೋ ಕಬಾಬು, ನನಗೆಲ್ಲೋ ಕಬಾಬು. ಅರೆ ಪಾಂಡು ಬಾಯ್, ಕಬಾಬ್ ನಿಮ್ದುಕ್ಕೆ ಇಲ್ಲ ಅಂತೀನ? ನೆಕ್ಸ್ಟ್ ವರ್ಷ ಬಕ್ರದ್ಗೆ ಇದ್ದೇ ಇದ್ದ. ಹೇ ಮಗ, ಯಾರ್ದ ಇದ್ಗಾಗಲ್ಲು, ನಿಂದ ಹಾಕೊಳ್ಳ? ಹಾಕೊಳ್ಳಿ ಬಾಯ್. ನೋ ಡೈಲಾಗ್ ಶೀಟ್ ಕಣೋ ಇದು. ಕಬಾಬು ತಿನ್ನಕ್ ಬಿಡಲ್ಲಪ್ಪ ಇವರು. ನೋ ಸೀರಿಯಸ್ ಆಗಿ ಮಾಡಂಗಿದ್ರೆ ಮಾಡೋಣ, ಇಲ್ಲಾಂದ್ರೆ ವಾಪಸ್ ಹೋಗೋಣ. ಹೋಗ್ಲಿ ಬಿಡ, ಈಗ ಏನು ನೆಕ್ಸ್ಟ್ ಹೇಳೋಣ? ಮಾಡೋಣ ಬಿಡ, ತಲೆ ಕೆಡಿಸ್ಕೊಬಿಡ, ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿದ್ದೀರಾ? ಅರೆ ಪಾಂಡು, ನಮ್ದು ಕೇಳ್ವಾ, ಆಲ್ರೆಡಿ ರೆಟ್ಟಾಗೆ ಮಾಡಿಬಿಟ್ಟಿದ್ದಾರೆ ಗೊತ್ತಾ ನಿಮ್ಗೆ? ಏನ್ ಮಾತಾಡ್ತಾ ಇದ್ದೀರಾ, ಏನ್ ಡೈಲಾಗು, ನನಗೇನು ಹೇಳೇ ಇಲ್ಲ, ಏನ್ ಮಾತಾಡ್ತಾ? ಫೋನ್ ಕೂಡ ಇಲ್ಲಿ ನಿಂದು. ಐಸಾ ಬೋಲ್ರಾ ಅರುಣ್? ನೋಡೋ ಗ್ರೂಪ್ ಮಾಡಿದೀವಿ, ಗ್ರೂಪ್ ಅಲ್ಲಿ ಬಂದಿದೆ ನೋಡ್ಕೊಂಡು. ಗ್ರೂಪಾ? ನನಗೆ ಮೊದಲೇ ತುಂಬ ಗ್ರೂಪ್ ನೋಡ್ಲಿಲ್ಲ. ರೇ ಭಯ್ ಡಿಟೆಕ್ಟರ್, ತು ಕಂಪ್ನಿಗೆ ಇಂಟರ್ವ್ಯೂ ಆಗುತ್ತೆ ನಾ, ಕ್ಯಾ ಹುವಾ ಉಸ್ಕಾ ಹಾಲ್ ಅಭಿ ಸಮ. ಅವ್ನ ಕತೆ ಬಿಡು, ಅವ್ನು 5 ವರ್ಷದಿಂದ ಟ್ರೈ ಮಾಡ್ತಾನೆ ಅವನೇ, ಅವ್ನ ರೆಸ್ಯೂಮ್ ಎಚ್ ಆರ್ ಹತ್ರಕ್ಕೆ ಹೋಗಿಲ್ಲ. ಅರೆ ಉಸ್ಕಾ ಚೋಡ್ರೆ ಭಾಯ್, ತೇರಾ ಬೋಲ್ ಪೈಲಟ್ 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 ಬಲ್ಕೋ ಪ್ಲೇನ್ ಚಲಾತು ಹೂಂ ಕಯಾ. ಡ್ರೈವರ್ ಸೀಟ್ ಪೋ ಬೈಟ್ ಬರತ್ತಾನ, ಇಸ್ಲೇ ರೇ ದಿಕ್ತಾ ಶಾಯದ. ನಿಂದೇನಪ್ಪ ಬಂಡವಾಳ, ಎಲ್ಲೂ ನೋಡ್ಕೊಂಡು ಹ್ಯೂಮರ್ ಮಾಡ್ತಾ ಇದ್ದೀಯ. ಮಂಜೇಶ್ ರಗ್ಯಾನರೆ ಬತ್ತೀನ. ಓ ನೋ, ಏಕ್ ಭಾಯ್ ಪಟಾಕ ಕಿಸ್ಕಾ ಬಿ ಹೋ ಚಲಾನೆ ವಾಲಾ ಮೈಚ್ ಕ್ಯಾರೆ ಪಾಂಡು. ರಿಲ್ಯಾಕ್ಸ್ ಗಾಯ್ಸ್, ಅವ್ರು ನಮ್ಮ ಬಗ್ಗೆ ಅವ್ರಿಗೇನು ಹೊಸ್ತಾಗೇನು ಹೇಳೋದು ಬೇಕಿದೆ, ಅವ್ರಿಗೆ ಆಲ್ರೆಡಿ ನಮ್ಮ ಬಗ್ಗೆ ಗೊತ್ತು. ಓ ನೋ, ಈಗ ಏನೋ ಒಂದು ಮಾಡಕ್ಕೆ ಬಂದಿದ್ದೀವಿ, ಹೊಸ್ತಾಗಿ ಕರೆಕ್ಟಾಗಿ ಮಾಡೋಣ, ಹೇಳೋದು ಕೇಳಿ. ಮಗ ಸ್ಪಾಟ್ ಸೂಪರ್ ಆಗಿದೆ, ಬ್ಯಾಕ್ಗ್ರೌಂಡು ಸೂಪರ್ ಆಗಿದೆ, ಇಲ್ಲೇ ಶೂಟ್ ಮಾಡೋಣ? ಮಗ ಒಂದು ಆಕ್ಟ್ ಮಾಡಿ ತೋರಿಸ್ತೀಯಾ, ನೀನು ಹೇಗೆ ಆಕ್ಟ್ ಮಾಡ್ತೀಯ ಅದನ್ನು ನೋಡಿ ನಾವು ಅದೇ ಥರ ಮಾಡ್ತೀವಿ. ಮಾಡ್ತೀಯಾ? ಮಾಡೋಣ ಬಿಡು, ಎಲ್ಲರೂ ಹೇಳ್ತಾ ಇದ್ರು ಹುಡುಗಿರೆಲ್ಲ ಹಿಂಗೆ, ಅವ್ರ ಹಿಂದೆ ಬಿಡ್ಬೇಡ ಅವ್ರ ಹಿಂದೆ ಬಿಡ್ಬೇಡ ಅಂತ. ನಾನು ನಂಬಲಿಲ್ಲ, ನಿನ್ನೂ ನಂಬಲಿ, ಆದರೆ ನಿನ್ನೂ ನಂಬಲಿ. ನೀನು ಹಿಂಗೆ ಮಾಡ್ಬಿಟ್ಟ, ತುಂಬಾ ಜನದ ಹತ್ರ ಹೇಳ್ಕೊಂಡಿದ್ದೆ, ನಮ್ಮ ಹುಡುಗಿ ಹಂಗಲ್ಲ, ನಮ್ಮ ಹುಡುಗಿ ಹಂಗಲ್ಲ ಅಂತ. ತಪ್ಪು ಮಾಡ್ಬಿಟ್ಟೆ,
ಪವಿತ್ರವಾದ ಪ್ರೀತಿ ಅಂದ್ರೆ ಒಂಥರ ಬೆಂಕಿ ಬೆಂಕಿ ಇದ್ದಂಗ. ಅದು ಮುಟ್ಟಕ್ ಟ್ರೈ ಮಾಡ್ಬೇಡ, ಸುಟ್ಟೋಗ್ಬಿಡ್ತೀಯ. ನೀನೇ ನನ್ನ ಜೀವನ, ನೀನೇ ನನ್ನ ಜೀವನ. ಮಚಾಲೇ ಸಾಕಾತ ಮಾಡ್ದೆ ಮಚ್ಚಾ, ಸೂಪರ್ ಮಚ್ಚಾ. ಏನ್ ಆಕ್ಟಿಂಗ್ ಮಚ್ಚಾ, ಸೂಪರ್ ಮಚ್ಚಾ. ಮಚ್ಚಾ ಇದೇ ಡೈಲಾಗ್ ಶೀಟ್ ಕರೆಕ್ಟ್ ಆಗಿ ನೋಡ್ಕೋ, ಶೂಟ್ ಮಾಡ್ತೀನಿ. ಅರೆ ವಾಂದಕ್ರೆ ಅರುಣ್, ಅರೆ ಯಾರೇ ಚಾಲೀಸ್ ಕಮಾಲ್ ಗಾಂಧಿ, ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ. ಲೋ ಬಜೆಟ್ ಮಚ್ಚಾ, ಅಡ್ಜಸ್ಟ್ ಮಾಡ್ಕೊಳ್ರು. ಲೋ ಬಜೆಟ್? ಅರೆ ಇಸ್ಗೆ ಅಡ್ಜಸ್ಟ್ ಕರ್ಲೇನ ಸ್ವಾಮಿ. ಮಗ ನಾಳೆ ನಮ್ಮ ಹುಡುಗಿ ಪ್ರಪೋಸ್ ಮಾಡ್ಬೇಕು ಅಂತ ಇದ್ದೀನಿ, ಏನ್ ಹೇಳ್ಬೇಕು ಗೊತ್ತೇ ಆಗ್ತಾ ಇಲ್ಲ. ಸಾಹೇಬ್ರೇ ಡೈಲಾಗ್ ಹೇಳ್ರಿ. ಡೈಲಾಗ್ ಹೇಳಪ್ಪ. ಕೋಸಾರೆ ಪಾಂಡು ಡೈಲಾಗ್, ಶೀಟ್ ಮೇ ಕೊಳ್ಳಿ ಕಳ್ಳು ಗುಬ್ಬೆ ಕಳ್ಳೆ ಪರಮೇಶ್ವರ್ ಕೆ ಡಾಕ್ಟರ್ ಕೆ ಜೈಸಾ ಕ್ಯಾ ಬೋಲು ಸಮಜ್ ಮೇ ನೀ ಆ ರಹಾ ಡಿಕ್ಟೇಟರ್ ಕ್ಯಾ ಬೋಲು. ಲೋ ಡೈಲಾಗ್ ಇನ್ನೊಂದ್ಸಲ ನೋಡ್ಕೊಳೋ. ರೆಡಿ, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ತುರಿತವಾದ ಶಾಮಿಯಾನದಲ್ಲಿ ತುರುಕಿಯಾಗಿ ಬಂದ ತೂ ತೂ ಇರೋದೆ ಒಂದು ಹೇಳ್ತಿರೋದೆ ಒಂದಲ್ಲ ನೀನು, ಏನಲ್ಲೋ. ಅರೆ ಇಸ್ಕೆ ಜೋ ಪರಮೇಶ್ವರ್ ಡೈಲಾಗ್ ಶೀಟ್ ಮೇಲೆ ಕ್ಯಾ ಓಚನ ಬೋಲೆ ಅರುಣ್. ಯೋ ಮಗ ತಗೊಳ್ಳೋ ಕೊಡೋ, ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಅವನಿಗಿಲ್ಲೋ. ತ್ವರಿತವಾದ ಸಮಯದಲ್ಲಿ ತ್ವರಿತವಾಗಿ ಬಂದ ತನ್ಮಯಳಿಗೆ ನನ್ನ ಹೃದಯದ ಆಸ್ಥಾನದಲ್ಲಿ ತೇಲಾಡುವ ತನುಜ. ಏನವಣ ಸೂಪರ್ ಕಣಲೇ, ಸೂಪರ್ ಮಚ್ಚ. ಯಾರೇ ಡಿಟೆಕ್ಟರ್ ಐಸಾ ಕಿರಾಕ್ ಡೈಲಾಗ್ ಆಗಲಿ ಖ್ಯಾತ ಕೆವ್ರೆ ಬೋಲ್ನ ಅರುಣ್, ಕೈಸಾ ಬೋಲು ಕ್ಯಾ ಡಿಟೆಕ್ಟರ್. ಅಬ್ಬ ಈ ನನ್ನ ಕೈಲಿ ಇಂತಲ್ಲಿ ಎಂತಿಡೇಲ್ಲ, ಆಗಲ್ಲಪ್ಪ. ಈ ಹುಷ್ ನನ್ನ ಮಗ ಏನೇನೋ ಬರ್ದವನೆ. ಇದನ್ನ ಆಮೇಲೆ ಮಾಡ್ಕೊಂಡ್ರಾಯ್ತು, ಬರೋ ಬೇರೆ ಶೂಟ್ ಮಾಡೋಣ. ಮೂವಿ ಶೂಟ್ ಕರ್ನೆ ಅಯ್ಯೋ, ಫೋನ್ ಕರ್ಕೋ, ಬಾರ್ ಬಾರ್ ಡಿಸ್ಟರ್ಬ್ ಮತ್ ಕರ್, ಸಮಜ್ ಮೇ ಆಯಾ ಕಿ ನಹೀ. ಅರೆ ಪಾಂಡು, ಯಾ ಗುದಲ ಚುಗ್ರೆ ಗುದೆ ಆಗಿರೋ ಬಟ್ಟೆಗು. ಏಯ್ ಯಾರಿದಾರ ಮಗ? ಹೋಗ್ಲಸ ಪಾಂಡು, ಯಾರೋ ನಿಮ್ಮ ಅತ್ತೆ ಮಗಳು ಇದ್ದಾಳೆ ಅಂತಿದ್ದಲ್ಲ, ಯಾವಾಗ್ಲ ಮದ್ವೆ? ಸುಮ್ನೆ ಹುಡುಗರು, ಒಂದ್ ಹುಡುಗಿ ಜೀವನ ಯಾಕೆ ಹಾಳು ಮಾಡ್ತೀಯ? ಕರೆಕ್ಟ್ ಆಗಿ ಹೇಳ್ದೆ ಮಗ, ಒಡಿ ಹೆಣ್ಣು ಪಟ್ಟೆ. ಇವ್ನಿಗೆಲ್ಲ ಯಾಕೆ ಮದ್ವೆ? ಶಾದಿಗೆ ಬಾರೆ ಮೇ ಸೋಚ್ ನಾಚ್ ಬಂದ್ ಕರ್ದಲ್ಲಿ ಬೋಲ್ತು ಕ್ಯಾರೆ ಪಟ್ಟೆ. ಸೂಪರ್ ಮಗ, ನಾನು ನೋಡ್ತೀನಿ ಕಣ್ರೋ, ನೀವೆಲ್ಲ ಒಂದ್ ಹುಡುಗಿ ಬಾಳ ಹಾಳು ಮಾಡ್ತಿರೋ ಇಲ್ಲ ಬಾಳ ಉದ್ದಾರ ಮಾಡ್ತಿರೋ ಅಂತ ನೋಡ್ತೀನಿ. ಕ್ಯಾರೆ ಬಲ್ರಾ, ನಾನು ಬಾ ಕೊಡ್ತೀನಿ. ಅದ್ ಮದ್ವೆ ಹೋಗ್ಲಿ ಬಿಡು ಮಗ, ಏ ಮಗ ಬರೋ ಟೈಮ್ ಆಯ್ತು, ಬಂದಿರೋ ಕೆಲ್ಸ ನೋಡೋಣ. ಪುಟ್ಟ, ನಿನ್ ಹುಡುಗಿಗೆ ನಿನ್ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ, ಬಟ್ ಇವತ್ತಲ್ಲ ಅಂದ್ರೆ ನಾಳೆ ನಿನ್ ಹುಡುಗಿಗೆ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ನೀನೇನೋ ಚಿಂತೆಗೆ ಮಾಡ್ಬೇಡ, ಓಕೆನಾ? ಬಿಡು ಮಗ, ಎಲ್ಲ ಹುಡುಗಿರು ಬ್ಯಾಕ್ ಗ್ರೌಂಡ್ ದುಡ್ಡು ನೋಡಿ ಲವ್ ಮಾಡಿಲ್ಲ ಅಂದ್ರೆ ಯಾರು ಲವ್ ಮಾಡೋದ? ಇಷ್ಟ ಕಣ ಲವ್. ಇರೋ ಮಗ ಫೋನ್ ಬರ್ತಾ ಇದೆ, ಒಂದ್ ನಿಮಿಷ.
ಫೋನ್. ಅರೆ ಕ್ಯಾರೇ ಇಸ್ಕಿ ಕಿರಿಕಿರಿ ಸಾರಿ, ನಮ್ಮಕ್ಕ ಫೋನ್. ಲೋ ಬಜೆಟ್ ಕೇಳಿದ್ರೆ ಲೋ ಬಜೆಟ್ ಲೋ ಬಜೆಟ್ ಅಂತೇ. ಸರಿ ಚಿಲ್ಲರ್ ಕಾಮ ಯಾವಾಗ್ಲೂ ಫೋನ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಮಗ ಇವ್ ಪರಿಸ್ಥಿತಿ, ಯಾವಾಗ್ಲೂ ಬೇಜಾರಾಗಿರ್ತಾನೆ. ಏನ್ ಇವ್ ಜೀವನ ದೇಗ್ರೆ, ಬೊಟ್ಟೆಗೆ ಬೊಟ್ಟೆ ಸಮೋಸಾಗೆ ಮಾಡ್ಬಿಟ್ಟಿದಾಳಂತೆ. ಲೋ ಕಟ್ ಕಟ್, ಯಾವಂದ ಮಾತ್ ಮಾತು ಕಟ್ ಕಟ್ ಅಂತಾನೆ. ಡಬ್ಬಿಂಗ್ ಅಲ್ಲಿ ಎಡಿಟ್ ಮಾಡ್ಕೋಬೇಕು ತಾನೆ, ಮೊದ್ಲೇ ನಮ್ಗೆ ಎಮೋಷನಲ್ ಆಕ್ಟಿಂಗ್ ಬರಲ್ಲ. ಏ ಏನ್ ಮಚ್ಚ, ಅಗ್ಲಗ್ಲ ಕಟ್ ಕಟ್ ಅಂತಿರ್ತೀಯ. ಏ ಮಚ್ಚ, ಇವನು ಅಗ್ಲಗ್ಲ ಕಟ್ ಕಟ್ ಅಂತಿದ್ರೆ ಒಂದ್ ಮೂವಿ ಮಾಡಕ್ಕೆ ಒಂದ್ ವರ್ಷ ತಾಂತಾನೆ ಇವನು. ಮಗ ಏನ ಇವ್ ಪರಿಸ್ಥಿತಿ, ಯಾಕೋ ಹಿಂಗಿದಾನೆ. ಏನು ದೇಗ್ರೆ, ಪೊಟ್ಟೆಗೆ ಪೊಟ್ಟೆ ಮೋಸಗೆ ಇಲ್ಲ ಮಾಡ್ಬಿಟ್ಟಿದಾರೆ, ಅದಕ್ಕೆ ಬೇಜಾರಾಗಿದ್ದಾನೆ. ಬೆಜ್ಜಾನ್ ಹುಡುಗ ಶಾರ್ಟ್. ಓಕೆ ಮಗ, ಸೂಪರ್ ಆಗಿ ಬಂದಿದೆ. ಡೈರೆಕ್ಟರ್ ಬಹುತ್ ಭಾರಿ ಮೂವಿ ಕಡೆ ಮಗ, ನಮ್ ಶಾರ್ಟ್ ಮೂವಿ ಆಯ್ತಲ್ಲ ಮಗ. ಆಯ್ತಲ್ಲ ಮಗ. ಮಗ ಯೂಟ್ಯೂಬ್ ಹೇಳ್ತಿದ್ರು ಅಷ್ಟೇ, ನೀನು ನಿನ್ ಕಾಲ ಮೇಲೆ ನಿಂತು ಅಂತ ನೋಡಿ ನಿಂತಿಲ್ವಾ, ನಿಂತಿದ್ನೋ ಇಲ್ವ. ಆಯ್ತು ಆಯ್ತು ತಮ್ಮ, ನಿಂತಿದ್ದೀನಿ ತಾನೆ. ಬಾ ಹೇಳ್ದಾಗ ಅವರು ಕಡಿಮೆ ಕೊಡ್ಸು ಕಡಿಮೆ ಕೊಡ್ಸು ಅಂತ. ಏಯ್ ಯಾವನಾಗ್ರಿ, ನಖ್ರೆ ಪೀನೆ ದಮ್ನ ಇದ್ದ ಕೈಕೂರೆ ಪೀತಿ ಪಾಂಡು. ಅದೊಳ್ತಿಲ್ಲ ಕಣಲು, ಒಂದ್ ಕೆಲ್ಸ ಮಾಡಣ, ಇವನಿಗೆ ಇಲ್ಲೇ ಬಿಟ್ಟು ನಾವು ಹೋಗೋಣ ನಡಿ. ಬಾರ ಬೆಳಗ್ಗೆ ಬಂದು ನೋಡ್ಕೊಂಡ್ರೆ ಆಯ್ತು, ಬಾರ. ನಾಳೆ ಒಬ್ರ ಹತ್ರ ವಿಡಿಯೋ ಎಡಿಟ್ ಮಾಡ್ಸಕೋಬೇಕು, ಬೇಗ ಬಂದ್ಬಿಡ್ರ. ಏನ್ ಬಂದಿದ್ ನೀವು? ಶಾರ್ಟ್ ಮೂವಿ ಮಾಡಿದ್ವಿ, ಒಂದ್ ಸ್ವಲ್ಪ ಎಡಿಟ್ ಮಾಡ್ಕೊಡ್ತೀವಿ. ಇದ್ರಲ್ಲೇನು ವಿಡಿಯೋಸೇ ಇಲ್ವಲ್ಲ?
ಹೌದಾ? ಕೊಡಿ ಇಲ್ಲಿ ವಿಡಿಯೋಸ್ ಇಲ್ವಾ? ಬುಕ್ ಮಾಡಿದ್ಮೇಲೆ ಕರೆಕ್ಟಾಗಿ ಸ್ಟೋರ್ ಮಾಡಿದ್ನಲ್ಲ ಮಚ್ಚ, ವಿಡಿಯೋಸೇ ಇಲ್ವಲ್ಲ? ರಾತ್ರಿ ಮೊಬೈಲ್ ನನ್ನ ಕೈಲೇ ಇತ್ತಲ್ಲ. ಇವನ್ ಯಾಕೆ ನನಗೆ ಹಿಂಗೆ ನೋಡ್ತಾನಲ್ಲ? ನೇಚಿಕೆ ಹಾಕ್ತಾರೆ ಯಾಸು. ನೀ ನನ್ನ ಮಗ ಏನಾದರೂ ಮಾಡಿದ್ನ? ಯಾವ ಫೋನಲ್ಲಿ ವಿಡಿಯೋ ಮಾಡಿ ಸರ್? ಇದರಲ್ಲೇ ಮಾಡಿ. ಇದರ ಫೋನಲ್ಲಿ ವಿಡಿಯೋ ಬರೋಲ್ಲ, ಇದರ ಕ್ಯಾಮ್ರಾದಲ್ಲಿ ನೀವು ಶೂಟ್ ಮಾಡೋದು. ಕೊಡಿ ಇಲ್ಲಿ ನೋಡೋಣ. ಕ್ಯಾಮ್ರಾ ಹೋಗ್ಲಿ, ಈ ಹುಡುಗನ್ನ ಕ್ಯಾಮ್ರಾನ ನೀನೇಗೆ ಸ್ಕ್ಯಾಮ್ ಆಗಿದೆ? ಕೊಟ್ಟ ಎಲ್ಲೋ ದೇಖ್ಯಾನ ಎಸ್ ಎಂ ಐ. ಮಗ ನಿನ್ನೆ ವಿಡಿಯೋ ಮಾಡ್ಬೇಕ್ರೆ ನನಗೇನೋ ಸ್ವಲ್ಪ ಹಾಗೆ ಅನಿಸ್ತು. ಅರೆ ಊರೇ ಓದ್ಬಲ್ರು ಪಟ್ಟೆಗೂ ನಾನು ನೋಡಿದೀನಿ. ಅಂಖ್ಯಾಮೆ ಅಂಖ್ಯಾದಲ್ಲಿ ತಬಿ ಬೇಕಾರೆ ತರ ಆಗ್ತಾ ಇದೆ ನನಗೆ. ಕೇಳು ಸಾಹೇಬ್. ಸರ್ ಇವ್ ಯಾರು? ಇವನಾ ನಮ್ ಚಿಕ್ಕಪ್ಪ ಮಗನೇ, ತೀರ್ಕೊಂಡು 3 ವರ್ಷ ಆಯ್ತು. ತೀರ್ಕೊಂಡು 3 ವರ್ಷ ಆಯ್ತು. ಮತ್ತೆ ನಿನ್ನೆ ನಾನು ಶೂಟ್ ಮಾಡೋಕೆ ಫೋನ್ ಅಲ್ಲಿ ನೋಡಿದ್ದೆ. ಯಾರು ಯಾರೋ ಹುಡುಗ ಆಗ್ಲಿಂದ ನೋಡಿದೀನಿ ನೋಡಿದೀನಿ ಅಂತಿದ್ರಲ್ಲ, ಎಲ್ಲಿ ನೋಡಿದಿರೋ? ಯಾರೋ ನೆನ್ನೆ ವಿಡಿಯೋ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಮಧ್ಯಾಹ್ನನೇ ಎಂತ ಕನ್ಸು? ವರ್ಕ್ ಪ್ರೆಷರ್ ಬೇರೆ, ಸ್ಕ್ರಿಪ್ಟ್ ಇನ್ನೂ ರೆಡಿ ಆಗಿಲ್ಲ. ಕತೆ ಏನೋ ಚೆನ್ನಾಗಿದೆ, ಆದರೆ ಅವ್ರು ಶೂಟ್ ಮಾಡಿರೋ ವಿಡಿಯೋ ಹೆಂಗೆ ಕಳ್ಕೊಂಡ್ರು? ಓ, ಈ ಥರ ತೋರಿಸಿದ್ರಾಯ್ತು. ಎಲ್ಲ ಓಕೆ ಇತ್ತು, ಆದರೆ ಅದು ಶೂಟ್ ಮಾಡಿ ಎಡಿಟ್ ಮಾಡ್ಸಕ್ಕೆ ಹೋಗೋ ಸೀನ್ ಇದೆಯಲ್ಲ, ಆ ಸೀನ್ ಲೊಕೇಶನ್ನ ಚೇಂಜ್ ಮಾಡಬೇಕಿತ್ತು. ಸೊ ಮೇ ಬಿ ಆವಾಗ ಪರ್ಫೆಕ್ಟ್ನೆಸ್ ಕಾಣಿಸೋದು ಅನಿಸುತ್ತೆ ಮೂವಿಲಿ. ಫ್ರೆಂಡಿಗೆ ಡೀಟೇಲ್ಸ್ ಕಳ್ಸಕ್ಕೆ ಹೇಳಿದ್ನಲ್ಲ ಸ್ಕ್ರಿಪ್ಟ್ ಬಗ್ಗೆ, ಮೋಸ್ಟ್ಲಿ ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದ್ದ. ಓಕೆ, ಲೆಟ್ ಮೀ ಚೆಕ್ ದ ವಾಟ್ಸಪ್. ವೇರ್ ವೇರ್? ಓಕೆ, ಹಿಯರ್ ಇಟ್ ಇಸ್. ಓಕೆ ಓಕೆ, ಅಶೋಕ್, ಹಾಂ ಹಿಯರ್. ಫೋಟೋಸ್ ಕಳಿಸಿದಾನೆ. ಯಾರು ಇವರೆಲ್ಲ? ಜನ ಬೇರೆ ಇದ್ದಾರೆ ಇವರಲ್ಲಿ. ಚಿಕ್ಕ ಪಿ ಡಿ ಎಫ್. ಓಕೆ, ಲೆಟ್ ಮಿ ಟ್ರ್ಯಾಕ್ ವರ್ಚುವಲ್ ಪಿ ಡಿ ಎಫ್. ಓಕೆ, ಲೆಟ್ಸ್ ಕ್ರಾಪ್ ಇಟ್. ಇಷ್ಟೆಲ್ಲ ಯಾರು ತರಬರು? ದೀಸ್ ಫೋರ್ ವರ್ ದ ಆಕ್ಟರ್ಸ್. ಲೆಟ್ ಮಿ ಚೆಕ್ ಒನ್ ಬೈ ಒನ್. ಸಂತೋಷ್, ಅಮೃತೇಶ್ ಡೈರೆಕ್ಟರ್, ಮೆಹಬೂಬ್ ಆಕ್ಷರ್, ಮಿಯರ್. ಶಾರ್ಟ್ ಮೂವಿ ಶೂಟೆಡ್ ಆನ್ September 2020. ಕ್ರೂ ಡೈಡ್. ಇಟ್ಸ್ ಬೀನ್ 20 ಇಯರ್ಸ್. ಓ
ಲೆಟ್ಸ್ ಕ್ಲೋಸ್ ಇಟ್ ಆಫ್. ನನ್ನ ಕನ್ಸಲ್ಲಿ ಬಂದಿದ್ದು ಇದೇ ಹುಡುಗ ಅಲ್ವಾ? ಆ ಟೀಮ್ ಮಾಡಿರೋ ಟೀಸರ್ ಆದರೂ ಚೆಕ್ ಮಾಡೋಣ. ಹಲೋ ಸರ್, ತುಂಬ ಹಳೆ ಕತೆ ಒಂದಿದೆ, ಅದು ಟ್ರೂ ಇನ್ಸಿಡೆಂಟ್, 2020 ಮಾಡಿರೋದು. ಸೊ ಅದನ್ನೇ ಈ ಸಲ ನಾನು ರಿಮೇಕ್ ಮಾಡೋಣ ಅಂತಿದ್ದೀನಿ ಸರ್. ಅದರಲ್ಲಿ ಇರೋ ಎಲ್ಲ ಕ್ರೂನು ಕಾರ್ ಆಕ್ಸಿಡೆಂಟಲ್ಲಿ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಸೊ ಇದನ್ನೇ ನಾನು ರಿಸ್ಕ್ ತಗೊಂಡು ಮತ್ತೆ ರೀಶೂಟ್ ಮಾಡೋಣ ಅಂತಿದ್ದೀನಿ ಸರ್. ಟೈಟಲ್ ಇಟ್ ಟು ಬಿ ಡಿಸೈಡೆಡ್. ಸೊ ಐ ವಿಲ್ ಕಾಲ್ ಯು ರೈಟ್ ಬ್ಯಾಕ್. ಥ್ಯಾಂಕ್ ಯು. ಕಾಲ್ ಟು ಮಿಸ್ಟರ್ ಅಶೋಕ್. ನೀನು ಕಳಿಸಿರೋ ಡೀಟೇಲ್ಸಲ್ಲಿ ಹುಡುಗನ ಸ್ಪಿರಿಟ್ ಅಂತ ಹೇಳಿದ್ದಾರೆ. ಐ ನೀಡ್ ಮೋರ್ ಕ್ಲಾರಿಫಿಕೇಶನ್ ಅಬೌಟ್ ದಿಸ್ ಬಾಯ್.